ಇದರಿಂದ ಆಗೋದಿಲ್ಲ ಅದು ಅಂದ್ರೆ ಇದು ಬೇರೆನೆ ಬಿಲ್ ಇದು ಅಲ್ಲ ನಾಗರಾಜ್ ಅವರು ಹೇಳ್ತಿದ್ದಾರೆ ಒಂದು ನಿಮಿಷ ನಾಗರಾಜ್ ಅವರು ಸರಿ ಸರ್ ಈಗ ಒಂದು ನಿಮಿಷ ಸಚಿವರು ಎಕ್ಸ್ಪ್ಲೇನ್ ಮಾಡ್ಬಿಡ್ಲಿ ಒಂದ್ಸ ಇಲ್ಲ ಇಲ್ಲ ಒಂದೇ ನಿಮಿಷ ನಾ ಕೇಳ್ತೀನಿ ಈಗ ಮಾಧುಸ್ವಾಮಿ ಅವರೇ ಈಗ ಈ ಪಟ್ಟಣ ಪಂಚಾಯಿತಿ ಮುನ್ಸಿಪಾಲಿಟಿ ಆಗೋದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಆಗಿತ್ತು ಎರಡು ಎಕರೆ ಮೂರು ಎಕರೆ ಜಾಗದಾಗ ಮನೆ ಕಟ್ಟಿಬಿಟ್ರೆ ಎಲ್ಲ ಆಗಿದೆ ಅವನು ಸೇಲ್ ಮಾಡೋಕ್ಕೆ ಬರ್ತಾ ಇಲ್ಲ ಫಾರ್ಮ್ ನಂಬರ್ 3 ಕೊಡ್ತಾ ಇಲ್ಲ ಅದಕ್ಕೆ ಏನು ಮಾಡ್ತೀರಿ ಇದ್ರಾಗ ಅದನ್ನ ಏನಾರು ಸೇರ್ಸೋಕ್ಕಾಗುತ್ತಾ ಯುಟಿಕಾದರ್ ಸರ್ ಈಗ ಹಿಂದಿನ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಅಂತೇಳಿ ಆದೇಶ ಮಾಡಿದ್ರು ಸಿದ್ದರಾಮಯ್ಯನವರ ಇದ್ದ ಸರ್ಕಾರದಲ್ಲಿ ಅಕ್ರಮ ಸಕ್ರಮ ಇಂಪ್ಲಿಮೆಂಟ್ ಆಗಿತ್ತು ಅದಾದ ಮೇಲೆ ಕೆಲವರು ಹೋಗಿ ಸುಪ್ರೀಂ ಕೋರ್ಟಲ್ಲೇ ಅದನ್ನು ಸ್ಟೇ ತಂದಿದ್ದಾರೆ ಈಗ ಹಿಂದೆ ಗ್ರಾಮ ಪಂಚಾಯತ್ಗಳಿದ್ದಾಗ ಅಧ್ಯಕ್ಷರೇ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳಾದಾಗ ಪಟ್ಟಣ ಪಂಚಾಯತ್ಗಳು ಪುರಸಭೆಗಳಾದಾಗ ಹಿಂದೆ ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಮನೆ ಕಟ್ಕೊಂಡಿದ್ದರು ಗ್ರಾಮ ಪಂಚಾಯತ್ಗಳಲ್ಲಿ ಅದು ಪಟ್ಟಣ ಪಂಚಾಯತ್ ಪುರಸಭೆ ಆಯಿತು ಪಟ್ಟಣ ಪಂಚಾಯತಿ ಪುರಸಭೆ ಆದಮೇಲೆ ರೆವಿನ್ಯೂ ಲ್ಯಾಂಡಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು ಡಿ ಸಿ ಕನ್ವರ್ಷನಲ್ಲಿ ಕಟ್ಟಿರೋ ಮನೆಗಳನ್ನ ನಾವು ಇದುವರೆಗೂ ಫಾರಂ 3 ಇಶ್ಯೂ ಮಾಡಿಲ್ಲ ಅದು ಫಾರಂ 3 ಇಶ್ಯೂ ಮಾಡಬೇಕಾದ್ರೆ ಅಕ್ರಮ ಸಕ್ರಮ ಅಂತೇಳಿ ಹಿಂದಿನ ಸರ್ಕಾರದಲ್ಲಿ ಒಂದು ಆದೇಶ ಆಗಿತ್ತು ಅಕ್ರಮ ಸಕ್ರಮದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಈಗಲೂ ಸ್ಟೇ ಇದೆ ಅದರಿಂದ ಅಲ್ಲ ಮತ್ತೆ ಸ್ಟೇ ಎಷ್ಟು ವರ್ಷ ಅಂತ ಅದನ್ನ ಸ್ವಲ್ಪ ವಿಕೆಟ್ ಮಾಡ್ಸ್ರಿ ಅಲ್ಲ ಅಲ್ಲ ಅವ್ರು ಯಾರೋ ಒಬ್ಬರು ಸ್ಟೇ ಆಗಿದ್ರಿಂದ ಇಡೀ ಪೂರ್ತಿ ಕರ್ನಾಟಕ ಅಲ್ಲ ಅಲ್ಲ ಅಧ್ಯಕ್ಷ ಒಂದು ನಿಮಿಷ ಇರಿ ಪೂರ್ತಿ ಅಧ್ಯಕ್ಷ ಸರ್ ಅಧ್ಯಕ್ಷ ಈಗ ಅದನ್ನ ಈಗ ಅದನ್ನ ಈಗ ಒಂದು ನಿಮಿಷ ಇರಿ ಪೂರ್ತಿ ಕೇಳಿ ಈಗ ಒಂದು ಕೆಲಸ ಮಾಡೋಣ ನಾಗರಾಜ್ ಅವರೇ ಈಗ ಒಂದು ಕೆಲಸ ಮಾಡೋಣ ಈ ಈ ಬಿಲ್ಲನ್ನು ನಾನು ಪೆಂಡಿಂಗ್ ಇಡ್ತೀನಿ ಆಮೇಲೆ ಅದನ್ನು ಚರ್ಚೆ ಮಾಡೋಣ ಯಾಕೆಂದರೆ ನಾನು ಸರ್ಕಾರಕ್ಕೆ ಒಂದು ಹೇಳ್ತೀನಿ ಮಾಧುಸ್ವಾಮಿ ಅವರು ನಿಮಗೆ ನೀವೇ ಅಧ್ಯಕ್ಷರಿದ್ದೀರಿ ಈ ಸ್ವತ್ತಿನ ಸಮಸ್ಯೆ ಬಗೆಹರಿಸೋದಕ್ಕೆ ಹಿಂದೆ ಈಶ್ವರಪ್ಪನವರು 2 ವರ್ಷ ಅಧ್ಯಕ್ಷರಿದ್ದರು ಅದು ಬಗೆಹರಿದಿರಲಿಲ್ಲ ಈ ನಿಮ್ಮನ್ನು ಅಧ್ಯಕ್ಷರು ಮಾಡಿ ಈಗ 6 ತಿಂಗಳಾಗಿದೆ ದಯವಿಟ್ಟು ನೀವು ನಾನು ಇದನ್ನು ಮುಂದಿನ ವಾರ ತೊಗೊಳ್ತೀನಿ ಈ ಬಿಲ್ಲು ಇವತ್ತಾಯ್ತಲ್ಲ ಸೋಮವಾರ ಮಂಗಳವಾರ ಏಳವಾರ ತೊಗೊಳ್ಳೋಣ ನೀವು ಒಟ್ಟಾರೆಯಾಗಿ ಈ ಬಿಲ್ ಬಗ್ಗೆ ಅಲ್ಲ ಅಂತಲ್ಲ ನಾನು ಹೇಳೋದು ಈ ಸ್ವತ್ತಿನ ವಿಷಯ ಫಾರಂ ನಂಬರ್ 3 ವಿಷಯಗಳ ಬಗ್ಗೆ ನಾನು ಹಿಂದೂ 2 ಸಲ ಬಹಳ ಖಾರವಾಗಿ ಇಲ್ಲಿ ಮಾತನಾಡಿದ್ದೀನಿ ನಾನು ನಾನು ಇನ್ನೂ ಒಂದು ಸಲ ಹೇಳ್ತೀನಿ ಇನ್ನೂ ಯಾವುದೂ ಬಗೆಹರಿದಿಲ್ಲ ಇನ್ನೂ ಎಲ್ಲವೂ ಹಾಗೇ ಇದೆ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಬಗೆಹರಿಸ್ದು ಹೋದರೆ ನಿಮ್ಮ ಬೇರೆ ಬೇರೆ ಇಲಾಖೆಗಳನ್ನು ಒಟ್ಟುಗೂಡಿಸಿ ಒಂದು ಅಭಿಪ್ರಾಯಕ್ಕೆ ಬರದೆ ಹೋದರೆ ಅದು ಬಗೆಹರಿಯೋದಿಲ್ಲ ನಿಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿದು ಹಾಗಾಗಿ ನಾನು ಚೀಫ್ ಸೆಕ್ರೆಟರಿ ಕರೆದು ಹೇಳಿದ್ದೀನಿ ತಮ್ಗೆ ಎಲ್ಲರ ಜೊತೆಗೂ ಮಾತಾಡಿದ್ದೀನಿ ಅಧಿಕಾರಿಗಳ ಜೊತೆಗೆ ನೀವು ಅಬ್ಜೆಕ್ಟಿವ್ ಓದಿ ನಾನು ಕ್ಲಿಯರ್ ಇದ್ದೀನಿ ನಾನು ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಇದ್ದಿದ್ದಕ್ಕೆ ಮೂವ್ ಮಾಡಿದೆ ಈ ಸೊತ್ತಿಗೆ ಅಡ್ಡಿ ಬರಬಾರ್ದು ಅಂತಲೇ ನಾವು ಇದನ್ನು ಮಾಡಿರೋದು 387ಅಲ್ಲಿ 4Kನ ನಾವು ರಿಪೀಲೇ ಮಾಡ್ತಾ ಇದ್ದೀವಿ ಆಕ್ಟಿಂದ ಪ್ರಾವಿಷನನ್ನೇ ತೆಗಿತಾ ಇರೋ ಉದ್ದೇಶ ಇನ್ನು ಮುಂದೆ ಟೌನ್ ಪ್ಲಾನಿಂಗ್ ಇಸ್ ಎ ಮಸ್ಟ್ ಅನ್ನೋ ಏರಿಯಾನ ಡಿಲೀಟ್ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಬಟ್ ಅವ್ರು ಹೇಳೋದು ಬೇರೆ ನೀವು ಹೇಳೋದು ಬೇರೆ ಅದೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಈಗ ಅದು ಬೇಡ ಅದು ಈಗ ತೀವ್ರ ಅದಕ್ಕೆ ಈಗ ನಾಗರಾಜ್ ಅವರು ನಾಗರಾಜ್ ಅವರು ಒಂದೇ ನಿಮಿಷ ಮುಂದಿನ ವಾರ ಈ ಬಿಲ್ಲನ್ನ ಮುಂದಿನ ವಾರ ತೊಗೊಳ್ಳೋಣ ಈಗ ನಾವು 7 ಗಂಟೆ 2 ನಿಮಿಷ ಟೈಮ್ ಕೊಡಿ ಈಗ 387 ರದ್ದು ಮಾಡಿರೋ ಉದ್ದೇಶನೇ 4K ಅಂತಂದ್ರೆ ಉದ್ದೇಶನೇ ಅಷ್ಟು ಅದಕ್ಕೇನಾದ್ರೂ ಒಂದು ಕಾಂಪೌಂಡಿಂಗ್ ಫೀಸ್ ಅಂತ ಮಾಡಿ ಹಿಂದೆ ರೆವಿನ್ಯೂನಲ್ಲಿ ಕಟ್ಟಿರೋ ಡಿ ಸಿ ಕನ್ವರ್ಷನಲ್ಲಿ ಕಟ್ಟಿರೋ ಮನೆಗಳಿಗೆ ಒಂದು ಕಾಂಪೌಂಡಿಂಗ್ ಫೀಸು ಅಂತೇಳಿ ಪೆನಾಲ್ಟಿ ತೊಗೊಂಡು ಅದನ್ನು ರೆಗ್ಯುಲರೈಸ್ ಮಾಡಿ ಫಾರ್ಮ್ ನಂಬರ್ 3 ಕೊಡೋಣ ಉದ್ದೇಶದಿಂದನೇ 387 ರದ್ದು ಮಾಡಿರೋದು ಅದನ್ನ ರದ್ದು ಮಾಡಿ ಒಂದ್ಸಲ ಅದು ಈಗ ಬೇಡ ಬಿಡ್ರಿ ಈಗ ಬೇಡ ಈಗ ಅತಿವೃಷ್ಟಿ ಒಂದು ಮುಗಿಸ್ಕೊಳ್ಬೇಕಾಗಿದೆ ಮುಂದೆ ಚರ್ಚೆಗೆ ತೊಗೊಳ್ಳೋಣ ಈಗ ನಿಯಮ 69ರ ಅಡಿಯಲ್ಲಿ ಅತಿವೃಷ್ಟಿ ವಿಷಯದ ಬಗ್ಗೆ ಇನ್ನೊಂದು ಬಿಲ್ ನಾನೇ ಅತಿವೃಷ್ಟಿ ಒಂದು ಮುಗಿಸ್ಬೇಕಲ್ರಿ ಚರ್ಚೆ ಇಲ್ಲ ಇಲ್ಲ ಚರ್ಚೆ ಇಲ್ಲ ಅಂದ್ರೆ ಚರ್ಚೆ ಆಗತ್ತೆ ಅದು ಚರ್ಚೆನೇ ಇಲ್ಲ ಇಲ್ಲ ಚರ್ಚೆ ಆಗತ್ತೆ ರೀ ಎಲ್ಲ ಬಗೆಹರಿಯೋದಿಲ್ಲ ಅದೆಲ್ಲ ಆಗೋದಿಲ್ಲ ಈಗ ಅತಿವೃಷ್ಟಿ ವಿಷಯದಲ್ಲಿ ಇನ್ನೊಂದು ನಾನು ನಿನ್ನೆ ಇಬ್ಬರಿಗೆ ಮಾತು ಕೊಟ್ಟಿದ್ದೆ ನಾನು ನಿನ್ನೆ ಸದನ ಮುಕ್ತಾಯ ಆಗುವಾಗ ಒಂದು ನಮ್ಮ ಈ ಇವರು ಯಾರು ರಘುಮೂರ್ತಿ ಅಲ್ಲ ಅಧ್ಯಕ್ಷ ಸೆರಿಕಲ್ಚರ್ ಮಾರ್ಕೆಟ್ ಅಲ್ಲಿ ಮಾರಾಟ ಆಗಿರೋದಕ್ಕೆ ನೆಫ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಸಿಸ್ಟಿನಲ್ಲಿ ಹಣ ವಾಪಸ್ ಕೊಡ್ಬೋದು ಅಂತ ಕೇಳಿದ್ರೆ ಒಂದು ಸಣ್ಣ ಬಿಲ್ ಪಾಸ್ ಮಾಡ್ಕೊಡಕ್ ಯಾಕೆ ಮುಂದಕ್ಕಾಗ್ತೀರಿ ಸರ್ ಈಗ ಟೆಂಡರ್ ಆಗಬೇಕು ಅದು ಟ್ರಾನ್ಸ್ಫರ್ ಆಫ್ ಮನಿ
ನೆಕ್ಸ್ಟ್ ಡೇ ಸೋಮವಾರ ತಗೋತೇನೆ ಎಂತ ಸೋಮವಾರ ಸೋಮವಾರ ಈಗ ಆಯ್ತಲ್ಲ ಈಗ ಎರಡಾಗಿದೆ ಈಗ ಸೋಮವಾರ ಅತಿವೃಷ್ಟಿ ಒಂದು ಮುಗಿಸ್ಬಿಡ ಗೊತ್ತಾಯ್ತು ಈಗ ರೇಷ್ಮೆದ ಎಲ್ಲ ಬರುತ್ತೆ ಸಮಯ ಇಲ್ಲ ಅಂತ ಹೇಳ್ತಾರೆ ಈಗ ಅಷ್ಟೇ ಸೋಮವಾರ ತಗೋಣ ಈಗ ನಾನು ಆಕ್ಚುಲಿ ಅತಿವೃಷ್ಟಿ ಮುಗಿಸಿದ್ಮೇಲೆ ಬಿಲ್ ತಗೊಳ್ಬೇಕು ಅಂತಿದ್ದೆ ತಾವ್ ಹೇಳಿದ್ರಿ ಅಂತ ಮಾಧುಸ್ವಾಮಿ ಅವ್ರು ತಾವ್ ಹೇಳಿದ್ರಿ ಅಂತ ಎರಡು ಬಿಲ್ ತಗೊಂಡೆ ಈಗ ಹಾಕಿದೀವ್ರಿ ಬಟ್ ಈಗ ಚರ್ಚೆಗೆ ನಾನು ಅವಕಾಶ ಕೊಡ್ಬೇಕಾಗತ್ತೆ ಬಿಲ್ಲನ್ನ ನಾನು ಒಂದ್ ನಿಮಿಷ ಬಿಲ್ಲನ್ನ ನಾನು ತರಾತುರಿಯಲ್ಲಿ ಮಾಡೋದಕ್ಕೆ ಎಂದು ನಾನು ಒಪ್ಪಿಗೆ ಇಲ್ಲ ನಾನು ಹಾಗಾಗಿ ಮುಕ್ತವಾದ ಅವಕಾಶ ಕೊಡ್ಬೇಕಾಗತ್ತೆ ಹಾಗಾಗಿ ಈಗ ನಮ್ಮ ಸಚಿವರು ಮಂಡಿಸಿರೋ ಬಿಲ್ ಬಗ್ಗೆ ತಮ್ಮ ಬಿಲ್ ಬಗ್ಗೆ ಎರಡಕ್ಕೂ ಮುಂದಿನ ವಾರ ತೆಗೆದುಕೊಳ್ಳೋಣ ಈಗ ತಗೊಳ್ಳೋದಿಲ್ಲ ಈಗ ನಿಯಮ 69 ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯ ಚರ್ಚೆ ನಿನ್ನೆ ನಾನು ಇಬ್ಬರಿಗೆ ಮಾತು ಹೇಳಿದ್ದೆ ನಿನ್ನೆ ರಾತ್ರಿ ಮುಕ್ತಾಯ ಆಗುವಾಗ ಒಂದು ಶ್ರೀಯುತ ಎಚ್ ಕೆ ಪಾಟೀಲ್ರು ಮತ್ತೊಂದು ರಘುಮೂರ್ತಿ ನಾನು ಅವರಿಬ್ಬರು ಮಾತಾಡಿದ ಮೇಲೆ ಸರ್ಕಾರದ ಉತ್ತರ ಕೊಡ್ತಾರೆ ಶ್ರೀಯುತ ಎಚ್ ಕೆ ಪಾಟೀಲ್ರು ಈಗ ನಮ್ದು ಹೆಸರು ಕೊಟ್ಟಿದೀವಿ ನಿನ್ನೆ ಅಧ್ಯಕ್ಷರೇ ಒಂದ್ ಎರಡೆರಡು ನಿಮಿಷ ಕೊಡಿ ಸಾಕು ಎರಡೆರಡು ನಿಮಿಷ ಅಧ್ಯಕ್ಷರೇ ಪೂರ್ಣಿಮಾ ಪೂರ್ಣಿಮಾ ನೀವ್ ಒಂದು ಕೊಡ್ತೀನಿ ಪೂರ್ಣಿಮಾ ಪೂರ್ಣಿಮಾ ಅಧ್ಯಕ್ಷರೇ ಎಚ್ ಕೆ ಪಾಟೀಲ್ ನಾನು ನಿನ್ನೆ ರಾತ್ರಿ ಮುಕ್ತಾಯ ಆಗುವಾಗ ನಾನು ನೋಡಿದೀನಿ ಯಾರ್ಯಾರು ಇದಾರೆ ಯಾರ್ಯಾರು ಇಲ್ಲ ಅಂತ ನಾನು ನೋಡಿ ಹೇಳ್ತೀನಿ ಈಗ ಎಚ್ ಕೆ ಪಾಟೀಲ್ರು ಅಧ್ಯಕ್ಷರೇ ನಾನು ಕೂಡ ಒಂದು 5 ನಿಮಿಷ ಅವಕಾಶ ಕೊಡ್ಬೋದು ದಯವಿಟ್ಟು ಇವತ್ತೆ ಪ್ರದೇಶ ನಾವು 8:30 ವರೆಗೂ ಕಾಯ್ತಿದ್ದೀವಿ ಸಂಜೆ 8:30 ವರೆಗೂ ಕಾಯ್ತಿದ್ದೀವಿ ದಯಮಾಡಿ ಕೊಡ್ಲೇಬೇಕು ನೀವು ದಯಮಾಡಿ